ಕಾಂಗ್ರೆಸ್ನಲ್ಲಿ ಯಾವುದು ಸರಿಯಾಗಿಲ್ಲ, ಯಾರು ಒಗ್ಗಟ್ಟಾಗಿಲ್ಲ, ದಿನಕ್ಕೊಬ್ರು ನಾನು ಸಿಎಂ ಆಗ್ತೀನಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿದ್ದಾರೆ. ಬನ್ನಿ ಹಾಕಾದ್ರೆ ಏನ್ ಹೇಳ್ತಾರೆ ಜೋಶಿ ಅವರು ನೋಡೋಣ. ದಿನಕ್ಕೊಬ್ರು ಪೋಸ್ಟ್ ಹಾಕ್ತಾ ಇದ್ದಾರೆ, ನಾನು ಹಿರಿಯ, ನಾನು ಫಸ್ಟ್ ಸಿಎಂ ಆಗ್ತೀನಿ, ಅಥವಾ ನಾನು ಕೂಡ ಸಿಎಂ ಆಕಾಂಕ್ಷಿ, ನನಗೂ ಕೂಡ ಸಿಎಂ ಆಗೋ ಅರ್ಹತೆ ಇದೆ ಅಂತ ಪ್ರತಿದಿನವೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ ಅಥವಾ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿದ್ದಾರೆ. ಹಿರಿಯರು ಅವ್ರು ಹೇಳಿದ್ರು ನಾನು ತಯಾರಿದ್ದೀನಿ ಬೇಕಾರ ಅಂತಂದ್ರು. ಆಮೇಲೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತೂ ಮತ್ತಿಂದ ಕೂತಾರ, ಇವ್ರನ್ನ ಯಾವಾಗ ಎಬ್ಬಿಸಿನೋ ನಾ ಯಾವಾಗ ಬಂದು ಕೂತೀನೋ ಅಂತೇಳಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಮತ್ತೆ ಹೆಸರಿದ್ರೆ ಹೇಳಿ ನಿಮ್ಗೆ ಜಾಸ್ತಿ ಗೊತ್ತಿರುತ್ತೆ. ವಾಟ್ಸಪ್ ಅಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಪೋಸ್ಟರ್ ಹೊಸ್ತಾರೆ. ಈಗ ಚಾರ ಅಂತ ಕೇಳೀನಿ ನಾನು, ಇವೆಲ್ಲ ನಡೆದಾವ ಕಾಂಗ್ರೆಸ್ ಪಾರ್ಟಿ ಒಳಗ. ಹೊರಗಡೆ ನಾವು ಸಿದ್ದರಾಮಯ್ಯನವರನ್ನ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲಾರು ಹಿಂದಿಂದ ಇದೆಲ್ಲ. ಆದ್ದರಿಂದ ತಮ್ಮನೆ ಸರಿ ಮಾಡ್ಕೊಳ್ಳಿ ಸುಳ್ಳ. ನಾವೊಂದೇನೋ ಹೇಳಿದ್ದಕ್ಕೆ ಬಹಳ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳಬೇಕಾಗತ್ತ, ಮೊದಲ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಪ್ಪ ಅಂತ ಹೇಳಿದ್ದಾರೆ. ಈಗೂ ರೈತರು ಬಂದಿದ್ದಾರೆ, 20-25% ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ಏನೋ ಬರ ಪರಿಹಾರ ಸಿಗ್ಬೇಕಾಗಿತ್ತು. ಮಳಿ ಬಂದತ್ತ, ಈಗ ಮಳಿ ಬಂದಾಯ್ತು, ಈಗ ಬರ ಪರಿಹಾರ 20-25% ಸಿಕ್ಕಿಲ್ಲ. ದುಡ್ಡು ಕೊಡ್ರಪ್ಪ ಅಂತ ನಾನು ಹೇಳಬೇಕಾಗಿತ್ತು, ದುಡ್ಡು ಕೊಟ್ಟಿಲ್ಲ. ಮದಾಯಿಗೆ ಅಡ್ಡಗಾಲ ಹಾಕಿದವ್ರು ನೀವು. ಅದಾದ ನಂತರ ನಾನು ಅತ್ಯಂತ ಜವಾಬ್ದಾರಿಯಾಗಿ ಹೇಳ್ತಾ ಇದ್ದೇನೆ, ಅತ್ಯಂತ ಪ್ರಮುಖ ಅಧಿಕಾರಿಗಳು ಕಾಂಗ್ರೆಸ್ಸಿನ ಅನೇಕರ MLAಗಳು ಎಲ್ಲಿಯಾದರೂ ನನಗೆ ಸಿಕ್ಕರ, ಸರ್ ಕೇಂದ್ರದಾಗ ಏನ್ರಿ ಯೋಜನೆ ಇದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ರಸ್ತೆ ಮಾಡಿಸ್ತಿ ಕೊಡಿಸ್ರಿ, ಅಲ್ಲಪ್ಪ ನಿಮ್ದ ರಾಜ್ಯ ಸರ್ಕಾರದ ನೀವು ನಮಗೆ ಕೊಡಿಸಕಲ್ಪ ಅಂತಂದ್ರೆ, ಸರ್ ಒಂದು ಪೈಸಾ ದುಡ್ಡು ಕೊಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಒಂದು ದುಡ್ಡು ಕೊಡ್ರಪ್ಪ, ರಸ್ತೆ ಎಲ್ಲ ಹಾಳಾಗ್ಯಾವ. ಹುಬ್ಬಳ್ಳಿಯೊಳಗ ನಾವು ಭಾರತ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಎಲ್ಲ ಭಾರತ ಸರ್ಕಾರ, ನಿಮಗೂ ಗೊತ್ತಿದೆ.